ರಾಜ್ಯ ಸರ್ಕಾರ ಆರೋಪಿಗಳನ್ನ ರಕ್ಷಣೆ ಮಾಡ್ತಾ ಇದೆ, ಮಾಜಿ ಸಚಿವರ ಹೇಳಿಕೆ ಇದು. ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಹಾವೇರಿಯ ನರಸೀಪುರದಲ್ಲಿ ಬಿಸಿ ಪಾಟೀಲ್ರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬ್ರೇಕಿಂಗ್ ನ್ಯೂಸ್. ಬಿಜೆಪಿಯ ನಾಯಕರು ಸಂತ್ರಸ್ತೆಯನ್ನ ಭೇಟಿಯಾಗ್ತಾರೆ ಅಂತ ಆಕೆಯನ್ನ ಶಿಫ್ಟ್ ಮಾಡಿದ್ದಾರೆ. ಸಂತ್ರಸ್ತೆಯನ್ನ ಶಿರಸಿಗೆ ಸ್ಥಳಾಂತರಿಸಿದ್ದಾರೆ ಅಂತ ಕಿಡಿಕಾರದ್ರು ಬಿಸಿ ಪಾಟೀಲ್ರು. ಹಾವೇರಿಯ ನರಸೀಪುರದಲ್ಲಿ ಬಿಸಿ ಪಾಟೀಲ್ರು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರ ಆರೋಪಿಗಳ ರಕ್ಷಣೆಯಲ್ಲಿ ತೊಡಗಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯನ್ನ ಶಿರಸಿಗೆ ಸ್ಥಳಾಂತರಿಸಿದ್ದಾರೆ. ರಾಜ್ಯ ಸರ್ಕಾರ ಆರೋಪಿಗಳ ರಕ್ಷಣೆಗೆ ನಿಂತಿದೆ ಅಂತ ಹಾವೇರಿಯ ನರಸೀಪುರದಲ್ಲಿ ಬಿಸಿ ಪಾಟೀಲ್ರು ಹೇಳಿಕೆ ಕೊಟ್ಟರು. ಅವರೇನ್ ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ಬಹಳ ದುರ್ದೈವ. ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ, ಬಂಧಿತ ಆರೋಪಿಗಳು ಆರೋಪಿಗಳಲ್ಲ ಅಂತೇಳಿ ಸಂತ್ರಸ್ತರು ಹೇಳಿದ್ದಾರೆ. ಇಲ್ಲಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಸಂತ್ರಸ್ತರಿಗೆ ನ್ಯಾಯವನ್ನು ಕೊಡಿಸೋದಕ್ಕಿಂತ ಹೆಚ್ಚಾಗಿ ಆರೋಪಿಗಳ ರಕ್ಷಣೆಯಲ್ಲಿ ತೊಡಗಿಕೊಂಡಿದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿನ್ನೆ ದಿನ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಹಾವೇರಿ ಬಂದಿದ್ದರು. ನಿನ್ನೆ ಅವರು ಸಂತ್ರಸ್ತರನ್ನು ಈ ಸಾಂತ್ವನ ಕೇಂದ್ರದಲ್ಲಿ ಭೇಟಿಯಾಗಬೇಕು ಅನ್ನೋಂಥ ಉದ್ದೇಶ ಇತ್ತು. ಆದರೆ ಅವರು ಭೇಟಿಯಾದರೆ ಮತ್ತೇನೇನಾಗುತ್ತೆ ಅಂತೇಳಿ ನಿನ್ನೆ ಏಕಾಏಕಿ ಇಲ್ಲಿಂದ ಆ ಸಂತ್ರಸ್ತೆಯನ್ನು ಶಿರ್ಸಿಗೆ ಶಿಫ್ಟ್ ಮಾಡಿದ್ದಾರೆ. ಮತ್ತು ಇವತ್ತು ಮುಖ್ಯಮಂತ್ರಿಗಳು ಬಂದಾಗ ಮುಖ್ಯಮಂತ್ರಿಗಳು ಬರಲಿ, ಬಂದು ಅವ್ರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಬಂದರೆ ಆ ಸಂತ್ರಸ್ತೆಯನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿದರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಕಾಳಜಿಯನ್ನು ವಹಿಸಿದೆ, ಅವ್ರ ಬಗ್ಗೆ ಕನಿಕರ ಇದೆ ಅನ್ನೋದನ್ನು ನಾವು ಚಿಂತನೆ ಮಾಡಬಹುದಾಗಿತ್ತು. ಮುಖ್ಯಮಂತ್ರಿಗಳು ಬಂದ ತಕ್ಷಣ ಅವ್ರನ್ನ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.